ಗೋಮಟೇಶ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎನ್ ಎ ಮಗ್ದುಮ್ ಅವರ 67ನೇ ಜನ್ಮದಿನಾಚರಣೆಯ ಪ್ರಯುಕ್ತ ವಿವಿಧ ಕಾರ್ಯಕ್ರಮ ಅಂಕಲಿಯ ಗೋಮಟೇಶ ಶಿಕ್ಷಣ ಸಂಸ್ಥೆಯ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಸುರೇಶ್ ಚೌಗಲೆ ಮಾತನಾಡಿ, ಗೋಮಟೇಶ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎನ್ ಎ ಮಗ್ದುಮ್ ಅವರ 67ನೇ ಜನ್ಮದಿನಾಚರಣೆಯ ನಿಮಿತ್ತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದ ಸುರೇಶ್ ಚೌಗಲೆ, ಗೋಮಟೇಶ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಶಿಕ್ಷಣ ಮಹರ್ಷಿ ಡಾಕ್ಟರ್ ಎನ್ ಎ ಮಗ್ದುಮ್ ಅವರ ಜನ್ಮದಿನಾಚರಣೆಯ ನಿಮಿತ್ತ ಪ್ರತಿ ವರ್ಷದಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದರು. ಸೋಮವಾರ 22ರಂದು ಬೆಳಿಗ್ಗೆ 9 ಗಂಟೆಗೆ ಆಸ್ಪತ್ರೆಯ ರೋಗಿಗಳಿಗೆ ಹಾಲು ಹಣ್ಣು ವಿತರಿಸಲಾಗುವುದು. ಬೆಳಗ್ಗೆ 10 ಗಂಟೆಗೆ BAMS ಕಾಲೇಜು ಆವರಣದಲ್ಲಿ ಆಯುರ್ವನ್ ಅಡಿಯಲ್ಲಿ ಗಿಡ ನೆಡುವ ಕಾರ್ಯಕ್ರಮ ನಡೆಯಲಿದೆ. ಸದ್ಯ ಡೆಂಗ್ಯೂ ಪೀಡಿತರ ಸಂಖ್ಯೆ ಹೆಚ್ಚಾಗಿದ್ದು ರಕ್ತದ ಅವಶ್ಯಕತೆ ಇದೆ. ಇದಕ್ಕಾಗಿ ರಕ್ತದಾನ ಶಿಬಿರ ಏರ್ಪಡಿಸಿ ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮದ ಉದ್ಘಾಟನೆ ನಡೆಯಲಿದೆ. 11:30ಕ್ಕೆ ಜನ್ಮದಿನವನ್ನು ಆಚರಿಸಲಾಗುತ್ತಿತ್ತು. ಈ ಸಂದರ್ಭದಲ್ಲಿ ಆಯು ರಕ್ಷಾ ಕಿಟ್, ಬಾಲರಕ್ಷಾ ಕಿಟ್, ಸ್ವರಕ್ಷಾ ಕಿಟ್ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದು ಎಂದರು. CBSE ಪ್ರೌಢ ವಿಭಾಗದ ತರಗತಿಗಳನ್ನು BAMS ಕಾಲೇಜು ಆವರಣಕ್ಕೆ ಸ್ಥಳಾಂತರಿಸಲಾಗುವುದು. ಇದೇ ಸಂದರ್ಭದಲ್ಲಿ NEET, CET, JEE, IIT ಫೌಂಡೇಶನ್ ಕೋರ್ಸ್ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರಾರಂಭಿಸಲಾಗುವುದು. ಇದು ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕೆ ಉಪಯುಕ್ತವಾಗಿದೆ. 22 ಜುಲೈ 2024ರಂದು ನಮ್ಮ ಗೋಮಟೇಶ್ ಶಿಕ್ಷಣ ಸಂಸ್ಥೆಯ ಗಡಿಭಾಗದ ಶಿಕ್ಷಣದ ಅಧಿಕಾರರು ಗಡಿಭಾಗದ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಗಂಗೆಯನ್ನು ಹರಿಸಿರುವಂತಹ ಡಾಕ್ಟರ್ ಎನ್ ಎ ಮಗ್ದುಮ್ ಸಾಹೇಬರ ಹುಟ್ಟುಹಬ್ಬ ಇದೆ. ಹಾಗೆ ನೋಡಿದ್ರೆ ಹುಟ್ಟುಹಬ್ಬದ ನಿಮಿತ್ತ ಅವರು ಯಾವತ್ತು ನಮಗೆ ಏನನ್ನು ಕೇಕ್ ಕೂಡ ಕಟ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಆದರೂ ಕೂಡ ಅವರ ಮೇಲಿರುವ ಒಂದು ಪ್ರೀತಿಯ ಸಲುವಾಗಿ ಈ ಗಡಿಭಾಗದಕ್ಕೆ ಇನ್ನಷ್ಟು ಉಪಯೋಗವಾಗುವಂಥ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಕೂಡಿ ಅಂದ್ಕೊಂಡಿದ್ದೇವೆ. ಕಾರ್ಯಕ್ರಮಗಳೇನೇನೆಂದರೆ, ಆವತ್ತು ಮುಂಜಾನೆ 9 ಗಂಟೆಗೆ ರೋಗಿಗಳಿಗೆ, ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಹಣ್ಣು ಹಂಪಲವನ್ನು ವಿತರಿಸಲಾಗುತ್ತದೆ. ಮುಂದೆ 10 ಗಂಟೆಗೆ ಇನ್ನೊಂದು ಮಹತ್ವವಾದ ಒಂದು ಕಾರ್ಯಕ್ರಮ, ಅದು ಡಾಕ್ಟರ್ ಎನ್ ಎ ಮಗ್ದುಮ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ನ ಒಂದು ಆಯುರ್ವನ ಈಗಾಗಲೇ ಇದೆ, ಹರ್ಬಲ್ ಗಾರ್ಡನ್ ಅಂತೇಳಿ. ಅದಕ್ಕೆ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಸಾಕಾಗುವಷ್ಟಿದೆ. ಇನ್ನು ನಮ್ಮ ಭಾಗದಲ್ಲಿ ಸಾಕಷ್ಟು ಆಯುರ್ವೇದಿಕ ಹಾಗೂ ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಗಿಡಮೂಲಿಕೆಗಳಾಗಲಿ ಸಸ್ಯಗಳಿವೆ. ಅದರ ಸಲುವಾಗಿ ಈ ಹುಟ್ಟುಹಬ್ಬದ ನಿಮಿತ್ತ ನಾವು ಒಂದು ಆಯುರ್ವನವನ್ನು ನಿರ್ಮಿಸಬೇಕು ಹಾಗೂ ಅದರ ಲಾಭ ಬರೇ ಮೆಡಿಕಲ್ ಕಾಲೇಜ್ಗೆ ಅಷ್ಟೇ ಅಲ್ಲ, ಸುತ್ತಮುತ್ತ ಇರುವ ಎಲ್ಲರಿಗೂ ಕೂಡ ಆಗಲಿ ಅಂತ ಹೇಳಿ ಒಂದು ಆ ಉದ್ದೇಶದಿಂದ ಒಂದು 2 ಎಕರೆ ಕ್ಷೇತ್ರದಲ್ಲಿ ಈ ಆಯುರ್ವನವನ್ನು ನಿರ್ಮಿಸಲಾಗ್ತಾ ಇದೆ ಮುಂಜಾನೆ 10 ಗಂಟೆಗೆ. ನಂತರ ಇನ್ನೊಂದು ಇವತ್ತಿನ ಅತ್ಯಂತ ಅವಶ್ಯಕತೆ ಇರುವ, ರಾಜ್ಯದೆಲ್ಲೆಡೆಯೆಲ್ಲ ಡೆಂಗ್ಯೂ ಹರಡ್ತಾ ಇದೆ, ಅದಕ್ಕಾಗಿ ಡೆಂಗ್ಯೂದಲ್ಲಿ ರಾಜ್ಯದಲ್ಲಿ ಪ್ಲೇಟ್ಲೆಟ್ ಕೌಂಟ್ಗಳ ಸಲುವಾಗಿ ಪ್ಲೇಟ್ಲೆಟ್ ಇರುವಂಥ ರಕ್ತ ನಮಗೆ ಕಮ್ಮಿ ಬೀಳ್ತಾ ಇದೆ. ಅದರ ಸಲುವಾಗಿ ಈ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಒಳ್ಳೆಯ ಕೆಲಸ ಏನಂದ್ರೆ, ಜಿಲ್ಲಾ ಆರೋಗ್ಯ, ಬೆಳಗಾವಿ ಜಿಲ್ಲಾ ಆರೋಗ್ಯ ಹಾಗೂ ಸ್ವಲ್ಪ ಈ ಹುಟ್ಟುಹಬ್ಬದ ನಿಮಿತ್ತ ಬೆಳಗಾವಿ ಜಿಲ್ಲಾ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ, ತಾಲೂಕು ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ, ಚಿಕ್ಕೋಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂಕಲಿ ಇವರೆಲ್ಲರ ಸಂಯುಕ್ತ ಆಶ್ರಯದಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಯಾಕಂದರೆ ಇವತ್ತಿನ ಡೆಂಗ್ಯೂ ಅಂತ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ರಾಜ್ಯದ ಜನತೆಗೆ ಹಾಗೂ ಆಸುಪಾಸಿನ ಜನತೆಗೆ ಪ್ಲೇಟ್ಲೆಟ್ಸ್ಗಳ ಕಮ್ಮಿಯನ್ನು ಸ್ವಲ್ಪ ಮಟ್ಟಿಗೆ ತುಂಬಿ ತೆಗೆಯುವ ಸಲುವಾಗಿ ನಾವು ಈ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಬೃಹತ್ ರಕ್ತದಾನ ಶಿಬಿರವನ್ನು ಇಟ್ಕೊಳ್ಳಲಾಗಿದೆ. ಆ ದಿವಸ ಮಿನಿಮಮ್ 200 ಯೂನಿಟ್ ಆದರೂ ರಕ್ತದಾನ ಆಗುವ ನಿರೀಕ್ಷೆ ಇದೆ. ಆ ನಂತರ ಇನ್ನೊಂದು ಮಹತ್ವದ
ಇದಿದೆ ಅದನ್ನು ಪ್ರಿನ್ಸಿಪಾಲ್ ಹೇಳ್ತಾರೆ. ಆಯುರ್ ರಕ್ಷಾ, ಬಾಲರಕ್ಷಾ, ಸ್ವಾಸ್ಥ್ಯ ರಕ್ಷಾ ಕಿಟ್ಗಳು ಅಂಥೇಳಿ ಸರ್ಕಾರದ ಕಡೆಯಿಂದ, ಸರ್ಕಾರದ ಆಯುಷ್ ಇಲಾಖೆಯ ಕಡೆಯಿಂದ ಜನರ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ಸಲುವಾಗಿ ಜನರಲ್ಲಿ ಆಯುರ್ವೇದಿಕ ಔಷಧಿಯ ಬಗ್ಗೆ ಒಂದು ಅರಿವು ಮೂಡಿಸೋ ಸಲುವಾಗಿ 14,000 ಕಿಟ್ಗಳನ್ನು ನಮ್ಮ ಸಂಸ್ಥೆಯ ಮೇಲೆ ವಿಶ್ವಾಸ ಇಟ್ಟು ಆ ಜವಾಬ್ದಾರಿಯನ್ನು ನಮ್ಮ ಸಂಸ್ಥೆಗೆ ಒಪ್ಪಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಯಾರ್ಯಾರಿಗೆ ಅವಶ್ಯಕತೆ ಇದೆ ಅಂಥವರಿಗೆ ಈ ಬಾಲರಕ್ಷಾ ಅಂದರೆ ಮಕ್ಕಳ ಸಲುವಾಗಿ, ಹಾಗೂ ಆಯುರ್ರಕ್ಷಾ ಮತ್ತು ಸ್ವಾಸ್ಥ್ಯ ರಕ್ಷಾ ಇಮ್ಯುನಿಟಿ ಬೂಸ್ಟರ್ ಹಾಗೂ ಬೇರೆ ಬೇರೆ ತರಹದ ಔಷಧಿಗಳನ್ನು ಹೊಂದಿರುವಂಥ 14,000 ಕಿಟ್ಗಳನ್ನು ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಸಪ್ಲೈ ಮಾಡುವಂಥ ಕೆಲಸ ಕಾರ್ಯಗಳು ನಡೆಯುತ್ತಿದೆ. ಅದರ ಉದ್ಘಾಟನೆ ಸಮಾರಂಭ ಕೂಡ 22 ಜುಲೈ ನಮ್ಮ ಅಧ್ಯಕ್ಷರ ಹುಟ್ಟುಹಬ್ಬದ ದಿವಸ ನಡೀತಾ ಇದೆ. ಅದೇ ಪ್ರಕಾರ ನಮ್ಮ ಭಾಗದಲ್ಲಿ ಒಂದು ಒಳ್ಳೆಯ ಉತ್ತಮ ಶಿಕ್ಷಣ ಸಂಸ್ಥೆಯಾಗಿರುವ ಹಳ್ಳಿ ಜನರಿಗೆ ಗುಣಮಟ್ಟದ ಪ್ರಾಥಮಿಕ CBSE ಶಿಕ್ಷಣ ಕೊಡ್ತಾ ಇರುವಂತಹ ಡಾಕ್ಟರ್ ಎನ್ ಎ ಮಗ್ದುಮ್ ಸೆಂಟ್ರಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಕೆಲವೊಂದಿಷ್ಟು ವರ್ಗಗಳನ್ನು ಅಂದರೆ 8, 9 ಹಾಗೂ 10 ವರ್ಗಗಳನ್ನು ಹೊಸ ಕ್ಯಾಂಪಸ್ಗೆ ನಾವು ಶಿಫ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಡಾಕ್ಟರ್ ಎನ್ ಎ ಮಗ್ದುಮ್ ಮೆಡಿಕಲ್ ಕಾಲೇಜ್ ಇದೆಯಲ್ಲ ಅದರ ಹತ್ತಿರ ಹೊಸ ಕ್ಯಾಂಪಸ್ಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಮುಂದಿನ ವರ್ಷ ಅನ್ನೋಷ್ಟಿಗೆ ಎಲ್ಲ ಕ್ಲಾಸ್ಗಳನ್ನು ಇಡೀ ಸೆಂಟ್ರಲ್ ಪಬ್ಲಿಕ್ ಸ್ಕೂಲನ್ನು ಕೂಡ ನಾವು ಹೊಸ ಕ್ಯಾಂಪಸ್ಗೆ ಶಿಫ್ಟ್ ಮಾಡುವ ಒಂದು ಯೋಜನೆ ಹೊಂದಿದ್ದೇವೆ. ಅದೇ ಪ್ರಕಾರ ಈಗ ನಮ್ಮ ಹಳ್ಳಿ ಜನರಿಗೆ, ನಾವೆಲ್ಲ ನಡೀತಾ ಇರುವುದು ಗ್ರಾಮೀಣ ಭಾಗದಲ್ಲಿ, ಗ್ರಾಮೀಣ ಭಾಗದ ಮಕ್ಕಳಿಗೆ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಗಳಾದಂಥ ನೀಟ್ ಆಗಲಿ, CET ಆಗಲಿ, JEE, IIT ಇಂಥವುಗಳಾಗಿ ಹೆಲ್ಪ್ ಆಗೋ ಸಲುವಾಗಿ ನಮ್ಮಲ್ಲಿ ಭಾಳಷ್ಟು ಎಕ್ಸ್ಪರ್ಟ್ ಆಗಿ ಇಲ್ಲಿ ಸಿಗೋದಿಲ್ಲ. ಅದರ ಸಲುವಾಗಿ ನಾವು ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿಗಳಂಥ ಶಹರಗಳಿಗೆ ಹೋಗಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಒಂದು ಫೌಂಡೇಶನ್ ಕ್ಲಾಸಸ್ಗಳನ್ನು ನಾವು ನಮ್ಮ CBSE ಮಕ್ಕಳಿಗೆ ನಾಳೆ ನಮ್ಮ ಡಾಕ್ಟರ್ ಎನ್ ಎ ಮಗ್ದುಮ್ ಸಾಹೇಬರ ಹುಟ್ಟುಹಬ್ಬದ ನಿಮಿತ್ತ ನಮ್ಮ CBSE 8, 9 ಹಾಗೂ 10 ತರಗತಿ ಮಕ್ಕಳಿಗೆ ಈ ನೀಟ್, CET, JEE ಹಾಗೂ IIT ಬೇಸಿಕ್ ಫೌಂಡೇಶನ್ ಕೋರ್ಸ್ಗಳನ್ನು ಕೊಡುವುದನ್ನು ಕೂಡ ನಾವು ಅದೇ ದಿವಸ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದೇ ಪ್ರಕಾರ ಇನ್ನೊಂದು ನಮ್ಮ ಅಧ್ಯಕ್ಷರು ಡಾಕ್ಟರ್ ಎನ್ ಎ ಮಗ್ದುಮ್ ಅವರ ಕನಸಿನ ಹಾಗೆ ನಮ್ಮ ಭಾಗದ ಮಕ್ಕಳಿಗೆ, ಬಡ ಮಕ್ಕಳು, ಮಧ್ಯಮ ವರ್ಗದ ಮಕ್ಕಳಿಗೆ ಒಂದು ಕ್ವಾಲಿಟಿ PUC ಸೈನ್ಸ್ ಆಗಲಿ, ಆರ್ಟ್ಸ್ ಆಗಲಿ, ಕಾಮರ್ಸ್ ಆಗಲಿ ಎಜುಕೇಷನ್ ಸಿಗಬೇಕು ಅನ್ನೋದೊಂದು ಭಾಳ ಅವ್ರ ಇಚ್ಛೆ ಇದೆ. ಅದರ ಪ್ರಕಾರ ಮುಂದಿನ ವರ್ಷ ನಾವು ಈ PUC ಅವರ ಮಾರ್ಗದರ್ಶನದಲ್ಲಿ, ಅವರ ಘನ ನೇತೃತ್ವದಲ್ಲಿ ಮುಂದಿನ ವರ್ಷದಿಂದ ಕೂಡ PUC ಕ್ಲಾಸಸ್ಗಳನ್ನು ಒಂದು ಹೊಸ ಕ್ಯಾಂಪಸ್ನಲ್ಲಿ ಶುರು ಮಾಡುವ ಒಂದು ಧ್ಯೇಯವನ್ನು ಹೊಂದಿದ್ದೇವೆ. ಸೊ ಈ ಪ್ರಕಾರ ನಾಳೆ 22 ಜುಲೈ ನಮ್ಮ ಡಾಕ್ಟರ್ ಸಾಹೇಬರ ಜೀವನದ ಒಂದು ಅವರೇನು ಸಾಧನೆ ಇದೆ ಅವರಿಗೆ ತಕ್ಕ ಹಾಗೆ ವಿವಿಧ ಕಾರ್ಯಕ್ರಮಗಳನ್ನು ನಾವು ಗಣ್ಯರ ಸಮ್ಮುಖದಲ್ಲಿ ಬಿಡುಗಡೆಗೊಳಿಸಲಾಗುವುದು ಎಂದರು. ಪ್ರಾಚಾರ್ಯ NS ನಿಡಗುಂದೆ ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಖಜಾಂಚಿ ಲಲಿತಾ ಮಗ್ದುಮ್, ನರ್ಸಿಂಗ್ ವಿಭಾಗದ ಪ್ರಾಚಾರ್ಯರಾದ ಬಸವಣ್ಣ ಸಂಗಪ್ಪಗೌಡ, ರಾಮಗೌಡ ಪಾಟೀಲ, ವರ್ಷ ತೋರಾತ ಮೊದಲಾದವರು ಉಪಸ್ಥಿತರಿದ್ದರು. 22 ಜುಲೈ ಸರ್, ಆವತ್ತು ದಿನ ಸರ್ ನಮಗೆ ನಮ್ಮ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ದಿಂದ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಅವ್ರ ಕಡೆಯಿಂದ ಕೊಲಾಬ್ರೇಷನ್ದಾಗ ಆಗಿ ನಮ್ಮ ಮಕ್ಕಳ ಸಲುವಾಗಿ, ಹಳ್ಳಿ ಜನ ಸಲುವಾಗಿ, ಆಯುರ್ವೇದಿಕ್ ಬಗ್ಗೆ ತಿಳುವಳಿಕೆ ಆಗೋ ಸಲುವಾಗಿ ಈ ಒಂದು ಗೌರ್ಮೆಂಟ್ ಪ್ರಾಜೆಕ್ಟ್ ಥ್ರೂ ನಮ್ಮ ಕಾಲೇಜ್ ಸೆಲೆಕ್ಟ್ ಮಾಡಿ ನಮ್ಮ ಕಾಲೇಜ್ ಥ್ರೂ ಅವರ ಕಿಟ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಯ್ತದ ಒಂದು ಅಂದ್ಕೊಂಡ್ರೆ ಅದ್ರ ಸಲುವಾಗ ಆಯುರ್ರಕ್ಷಾ, ಬಾಲರಕ್ಷಾ, ಸ್ವಾಸ್ಥ್ಯ ರಕ್ಷಾ ಈ 3 ಕಿಟ್ ಇದೆ. ಈ 3 ಕಿಟ್ ಕೊಡೋ ಪ್ರಯೋಜನ ಅಂದರೆ ಏನು, ಆಯುರ್ವೇದಿಕ್ ತಿಳುವಳಿಕೆ ಮನೆ ಮನೆಯಲ್ಲಿ ಹೋಗಬೇಕು, ಆಯುರ್ವೇದ ಪ್ರಚಾರ ಆಗಬೇಕು. ನಾವು ಪ್ರಿವಿಯಸ್ಲಿ ನಾವು ಎಂಥ ಕೋವಿಡ್ ಮಹಾಮಾರಿದ ನಾವು ಏನಾಗಿದೆ ಅದರಿಂದ ನಾವು ಏನು ಕಲ್ಕೊಂಡು ಅದ್ರ ಸಲುವಾಗಿ ಗೌರ್ಮೆಂಟ್ ಥ್ರೂ ನಮ್ಮ ಕಾಲೇಜ್ ಥ್ರೂ ಇದೊಂದು ಒಂದು ಜನ ತಿಳುವಳಿಕೆ ಆಗೋ ಸಲುವಾಗಿ, ನಮ್ಮ ಇಮ್ಯುನಿಟಿ ಬೂಸ್ಟರ್ ಆಗೋ ಸಲುವಾಗಿ, ನಮ್ಮ ರೋಗ ಪ್ರತಿರೋಧಕ ಶಕ್ತಿ ಹೆಚ್ಚಾಗೋ ಸಲುವಾಗಿ ಇದೊಂದು 3 ಥರ ಕಿಟ ಅವೈಲೇಬಲ್ ಮಾಡಿದೆ.
ಅದ್ರೊಳಗ ನಮ್ಮ ನಾಯಕ ಅಂತ ಡಾಕ್ಟರ್ ಎನ್ ಎ ಮಗ್ದುಮ್ ಸರ್ ಮುಂದಾಗಿ 54 ಲಕ್ಷ ರೂಪಾಯಿದ ಕಿಟ್ ಅಲ್ಲಿಂದ ಗೌರ್ಮೆಂಟ್ ಥ್ರೂ ನಮ್ಮ ಗೋವಾ ಆಯುರ್ವೇದಿಕ್ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ತಗೊಂಡು ಬಂದು ಇಲ್ಲಿ ನಮ್ಮ ಹಳ್ಳಿ ಜನ ಸಲುವಾಗಿ 14,000 ಕಿಟ್ ಕೊಡ್ಬೇಕತ್ತ ಸರ್ ತಮ್ಮೊಂದು ಮನಸ್ಸು ಮಾಡಿ ತಗೊಂಡ್ರಿ. ಅದ್ರೊಳಗ ನಮ್ಮ ಆಯುರ್ವೇದಿಕ್ ಕಾಲೇಜ್ ಅವ್ರು ನಾವೆಲ್ಲ ಸಿಬ್ಬಂದಿಗಳು ಟ್ರೆಸರ್ ಮೇಡಮ್ ಆಗಲಿ ಸಚಿವ ಸೆಕ್ರೆಟರಿ ಸರ್ ಆಗಲಿ ಇವರೆಲ್ಲ ಆಶೀರ್ವಾದ ಇವರೆಲ್ಲ ಸಪೋರ್ಟ್ ಆಗಿ ನಾವು ಪ್ರತಿಯೊಂದು ಹಳ್ಳಿ ಜನಕ್ಕೆ ಆಯುರ್ವೇದ ಅವೇರ್ನೆಸ್ ಕೊಡಬೇಕು. ಇದ್ರೊಳಗೆ ಏನಿದೆ ಅಂದರೆ ಬಾಲ ರಕ್ಷಾ ಕಿಟ್. ಬಾಲ ರಕ್ಷಾ ಕಿಟ್ ಏನು ಮಾಡ್ತದೆ ಅಂದರೆ ಸಣ್ಣ ಮಕ್ಕಳು ಇಮ್ಯುನಿಟಿ ಬೂಸ್ಟರ್ ಅದ ಚವನಪ್ರಾಶ ಆಗಲಿ ಕಫ್ ಸಿರಪ್ ಆಗಲಿ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗಲಿ ಇದ್ರ ಮೊದಲಿಂದ ನಮ್ಮ ಇಮ್ಯುನಿಟಿ ಬೂಸ್ಟರ್ ಆಗಬೇಕು. ಅದ್ರ ಸಲಹೆ ಕಿಟ್ನಾಗಿದೆ. ಸ್ವಾಸ್ಥ್ಯ ರಕ್ಷಾ ಕಿಟ್ನಾಗಿದೆ. ನಮ್ಮ ಮಿಡಲ್ ಏಜ್ ಪೀಪಲ್ಸ್ ದೊಳಗೆ ನಾವು ಈ ಫೇಸ್ ಡೈಲಿ ನಾವು ಡೈಲಿ ರುಟೀನ್ದಾಗ ಏನು ನಾವು ಇಮ್ಯುನಿಟಿ ಕಮ್ಮಿ ಆಗೋ ಸಲುವಾಗಿ ನಾವು ಅದನ್ನು ಬೆಳವಣಿಗೆ ಆಗೋಸಲ ಇಮ್ಯುನಿಟಿ ಅದು ಅವು ಔಷಧಿ ಇದೆ. ಸಂಜೀವನಿ ಅಂದ್ರೆ ನಾವು ಗುಡುಚಿ ಅಂತೇವೆ ಅದಕ್ಕೆ ಗುಡುಚಿ ಆಗಲಿ ತುಳಸಿ ಆಗಲಿ ಹರಿದ್ರ ಆಗಲಿ ಇವೆಲ್ಲ ಮಿಕ್ಸರ್ ಅಥವಾ ಮೆಡಿಸಿನ್ ಇದೆ. ಆ ಮೆಡಿಸಿನ್ ಅಥವಾ ಪ್ಲಸ್ ಚವನಪ್ರಾಶ್ ಚವನಪ್ರಾಶ್ ಆವಲ ಹರಿತಗಿ ವಿಭತಗಿ ಇವೆಲ್ಲ ಕಂಟೆಂಟ್ ಇದೆ ಅಥವಾ ಅದು ಬಿಟ್ಟು ಆಮೇಲೆ ಆಯುರ್ರಕ್ಷಾ ಕಿಟ್ ಸ್ವಾಸ್ಥ್ಯ ರಕ್ಷಾ ಬಾಲರಕ್ಷಾ ಆಯುರ್ರಕ್ಷಾ ಜಿರಾಟಿಕ್ ಪ್ರಾಬ್ಲಮ್ಸ್ ಓಲ್ಡ್ ಏಜ್ ಪೀಪಲ್ಸ್ ಅಲ್ಲಾಗಿ ಈ ಥರ ಒಂದು ನಾವು ಡಿಸ್ಟ್ರಿಬ್ಯೂಷನ್ ಕಿಟ್ ಓಪನಿಂಗ್ ಸೆರೆಮನಿ ಆ ಬರ್ತ್ಡೇ ದಿನ ನಮ್ಮ ಸರ್ ಬರ್ತ್ಡೇ ದಿನ ತಗೋಬೇಕಂತ ನಾವು ಟೋಟಲ್ ಕಾಸ್ಟ್ ಆಫ್ 54 lakhs ಟೋಟಲ್ ಕಾಸ್ಟ್ ಆಫ್ ದ ಕಿಟ್. ದೆನ್ ದಟ್ ಇನ್ ದಟ್ ಕಿಟ್ ಆಲ್ಸೋ ಡಿಸ್ಟ್ರಿಬ್ಯೂಷನ್ ಟು ದ 14,000 ಕಿಟ್ಸ್ 5,000 ಈಚ್ ಅಂದ್ರೆ 5,000 ಬಾಲರಕ್ಷಾ 5,000 ಸ್ವಾಸ್ಥ್ಯ ರಕ್ಷ 4,000 ಆಯುರ್ರಕ್ಷ ಹಿಂಗೆಲ್ಲ ಕೊಡಿಸಿ 14,000 ಕಿಟ್ದ ಅಥವಾ ನಾವು ಬಂದು ನಾವು ಏನು ನಾವು ಓಪನಿಂಗ್ ಮಾಡ್ತಿರ್ತಾರೆ. ಆಮೇಲೆ ನಿಮ್ಮ ತರಪೇ ನಿಮ್ದು ಮೀಡಿಯಾ ಫ್ರೆಂಡ್ಸ್ ತರಪೇ ನಾವು ಎಲ್ಲ ಜನರಿಗೆ ಆಹ್ವಾನ ಮಾಡ್ತೀವಿ ಬಂದು ನಮ್ಮ ಹಾಸ್ಪಿಟಲ್ನ ನೀವು ಅದಕ್ಕೆ ಡಾಟಾ ಇದೆ. ಡಾಟಾ ಅಂದರೆ ನೀವು ಬಂದು ಆಧಾರ್ ಕಾರ್ಡ್ ಕೊಡಬೇಕು ಫೋನ್ ನಂಬರ್ ಕೊಡಬೇಕು ಇದು ಆಧಾರ್ ಕಾರ್ಡ್ನಿಗೆ ಕೊಡೋದು ಫೋನ್ ನಂಬರ್ ಕೊಡಬೇಕು. ಯಾಕಂದರೆ ಗೌರ್ಮೆಂಟ್ ಫಾಲೋ ಅಪ್ ತೊಗೊಂಡಿದ್ದಾರೆ ಈ ಜನರಿಗೆ ಎಷ್ಟು ಬೆನಿಫಿಟ್ ಆಯಿತು ಅದರಿಂದ ಏನಾಯಿತು ಅದ್ರ ಸಲುವಾಗಿ ನೀವು ನಮ್ಮ ಹಾಸ್ಪಿಟ್ಲೇ ಬಂದು ನಾಮಿನಲ್ ಚೆಕಪ್ ಮಾಡ್ಕೊಂಡು ಬಿ ಪಿ ಆಗಲಿ ಶುಗರ್ ಆಗಲಿ ಇದೆಲ್ಲ ನೋಡ್ಕೊಂಡು ನಾವು ಕೊಡಬೇಕಾಗಿದೆ ಎಲ್ಲಿ. ಹಾಂ ಅದು ನಾವು ಮೆಡಿಸಿನ್ ಅಂತ ಫ್ರೀ ಅವೈಲೇಬಲ್ ಮಾಡ್ತಿದ್ದೆ. ಡೆಂಗ್ಯೂ ಪ್ರಕರಣಗಳು ಬಹಳಷ್ಟು ಆಗ್ತಾ ಇರೋ ಕಾರಣ ನಮ್ಮ ತಾಲೂಕು ವೈದ್ಯಾಧಿಕಾರಿಗಳ ಸಲಹೆ ಮೇರೆಗೆ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳ ಸಲಹೆ ಮೇರೆಗೆ ಹಾಗೂ ಜಿಲ್ಲಾ ವೈದ್ಯಾಧಿಕಾರಿಗಳ ಸಲಹೆ ಮೇರೆಗೆ ನೀವು ಸರ್ ಅವರ ಬರ್ತ್ಡೇ ಕಾರ್ಯಕ್ರಮದ ನಿಮಿತ್ತವಾಗಿ ನಮ್ಮ ಸಹಯೋಗದೊಳಗೆ ನೀವು ಒಂದು ರಕ್ತದಾನ ಶಿಬಿರವನ್ನು ಇಟ್ಕೊಳ್ಬೇಕು ಅಂತ ಅವರು ಸಲಹೆ ನೀಡಿದ ಆಮೇಲೆ ನಮ್ಮ ಅಧ್ಯಕ್ಷರ ಒಂದು ಅನುಮತಿ ಮೇರೆಗೆ ನಾವು ಇದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನೀವು ಬಡ ರೋಗಿಗಳಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ಹೋಗುವಂಥ ಎಲ್ಲ ರೋಗಿಗಳು ಬಡ ರೋಗಿಗಳು ಇರ್ತಾರೆ ಅವರಿಗೆ ರಕ್ತದಾನದ ಬಹಳಷ್ಟು ಕೊರತೆ ಇರೋದ್ರಿಂದ ರಕ್ತದ ಕೊರತೆ ಇರೋದ್ರಿಂದ ತಾವೆಲ್ಲರೂ ಕೂಡ ಸಾರ್ವಜನಿಕರು ಹಾಗೂ ಪಾಲಕರಿಂದ ಹಾಗೂ ಎಲ್ಲ ಡಾಕ್ಟರ್ ಎನ್ ಎ ಮಗ್ದುಮ್ ಸರ್ ಅಭಿಮಾನಿ ಬಳಗದವರೆಲ್ಲರೂ ಕೂಡ ಬಂದು ನೀವು ರಕ್ತದಾನವನ್ನು ಎಷ್ಟು ಜಾಸ್ತಿ ನಂಬರ್ ಮಾಡಿದ್ರಿ ಅದರ ಸದುಪಯೋಗವನ್ನು ನಮ್ಮ ಬಡ ರೋಗಿಗಳಿಗೆ ಆಗ್ತದೆ ಅನ್ನುವಂಥ ಒಂದು ಈ ಒಂದು ಮೂಲಕ ಸರ್ ಅವರ ಭದ್ರತೆ ಕಾರ್ಯಕ್ರಮದ ಮೂಲಕ ತಾವೆಲ್ಲರೂ ಆಗಮಿಸಿ ಹೆಚ್ಚಿನ ನಂಬರ್ದಲ್ಲಿ ಯಾರ್ಯಾರಿಗೆ ಮಾಹಿತಿ ಕೊಡಬೇಕಾಗಿದೆ ಅವ್ರಿಗೆ ಮಾಹಿತಿ ಕೊಟ್ಟು ತಾವ ಕರ್ಕೊಂಬಂದು ಅದಕ್ಕೆಲ್ಲ ವ್ಯವಸ್ಥೆಯನ್ನು ನಾವು ಮಾಡಿರ್ತೀವಿ. ಬಂದು ರಕ್ತದಾನ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಮಾಡಬೇಕು ಕಿಟ್ ತಗೊಂಡು ಆಮೇಲೆ ಕಿಟ್ ಅನ್ನು ಕೂಡ ನಾವು ಇದೇ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ.